ಬ್ರೇಕ್ನ ಬಳಿಕ ಗುಡ್ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಲ್ಯಾಪ್ಟಾಪ್ ತಗೋಬೇಕಿತ್ತು, ಆದರೆ ಭಾರಿ ದುಬಾರಿ, ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇದ್ದೀರಾ? ಇನ್ನು ಮುಂದೆ ಅಷ್ಟೆಲ್ಲ ಬೇಸರ ಮಾಡ್ಕೊಳ್ಳೋಕೆ ಹೋಗಬೇಡಿ. 15,000ಕ್ಕೆ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಸಿಗಲಿದೆ. ಹಾಗಿದ್ರೆ ಏನು ಮಾಡಬೇಕು ಅಂದರೆ ಈ ಸ್ಟೋರಿ ನೋಡಿ. ಗೂಗಲ್ ಕಂಪನಿಯ ಕ್ರೋಮ್ ಬುಕ್ ಲ್ಯಾಪ್ಟಾಪ್ಗಳು ಭಾರತದಲ್ಲೇ ತಯಾರಾಗ್ತಿವೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿ ಕೇಂದ್ರ ತಂದಿರುವ PLI ಸ್ಕೀಮ್ನ ಅಡಿಯಲ್ಲಿ ಈ ಲ್ಯಾಪ್ಟಾಪ್ಗಳನ್ನು ತಯಾರಿಸಲಾಗ್ತಾ ಇದೆ. ಈ ಕಾರ್ಯಕ್ಕಾಗಿ HP ಸಂಸ್ಥೆ ಜೊತೆ ಗೂಗಲ್ ಒಪ್ಪಂದ ಮಾಡಿಕೊಂಡಿದೆ. ಚೆನ್ನೈನಲ್ಲಿರುವ HP ಘಟಕದಲ್ಲಿ ಗೂಗಲ್ನ ಕ್ರೋಮ್ ಬುಕ್ ಲ್ಯಾಪ್ಟಾಪ್ಗಳು ಸಿದ್ಧಗೊಳ್ಳಲಿವೆ. ಇದರೊಂದಿಗೆ ಭಾರತದಲ್ಲಿ ಕ್ರೋಮ್ ಬುಕ್ ಲ್ಯಾಪ್ಟಾಪ್ಗಳು ಬಹಳ ಕಡಿಮೆ ಬೆಲೆಗೆ ಸಿಗಲಿವೆ. ಭಾರತದಲ್ಲಿ ಕ್ರೋಮ್ ಬುಕ್ಗಳನ್ನು ತಯಾರಿಸುವುದಕ್ಕೆ HP ಜೊತೆ ನಾವು ಪಾಲುದಾರಿಕೆಯಲ್ಲಿದ್ದೇವೆ. ಭಾರತೀಯ ವಿದ್ಯಾರ್ಥಿಗಳಿಗೆ ಬಹಳ ಅಗ್ಗದ ಮತ್ತು ಸುರಕ್ಷಿತ ಸಾಧನ ಸಿಗುತ್ತೆ ಎಂದು ಗೂಗಲ್ CEO ಸುಂದರ್ ಪಿಚೈ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿ ತಯಾರಾಗ್ತಾ ಇರುವ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಬೆಲೆ 15,990 ರೂಪಾಯಿಯಿಂದ ಶುರುವಾಗುತ್ತೆ. ಭಾರತದ ಕಂಪ್ಯೂಟರ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿರುವ ಡೆಲ್, ಏಸಸ್ ಮೊದಲಾದ ಕಂಪನಿಗಳೊಂದಿಗೆ ಗೂಗಲ್ ಪೈಪೋಟಿ ನಡೆಸುವುದಕ್ಕೆ ಕ್ರೋಮ್ ಬುಕ್ ಸಹಾಯಕವಾಗಬಹುದು. ಗೂಗಲ್ನ ಕ್ರೋಮ್ ಬುಕ್ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ವಿಶ್ವಾದ್ಯಂತ 5 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು ಕ್ರೋಮ್ ಬುಕ್ ಲ್ಯಾಪ್ಟಾಪ್ಗಳನ್ನು ಬಳಸ್ತಾರೆ. HP 3 ವರ್ಷಗಳಿಂದ ಭಾರತದಲ್ಲಿ ತನ್ನ ಉತ್ಪನ್ನಗಳನ್ನು ತಯಾರಿಸುವ ಕೆಲಸ ಮಾಡ್ತಾ ಇದೆ. ಇಲೈಟ್ ಬುಕ್ಸ್, ಪ್ರೋ ಬುಕ್ಸ್, G8 ಸೀರೀಸ್ ನೋಟ್ಬುಕ್ ಸೇರಿದಂತೆ ವಿವಿಧ ರೀತಿಯ ಲ್ಯಾಪ್ಟಾಪ್ಗಳನ್ನು ಭಾರತದಲ್ಲಿ ತಯಾರಿಸ್ತಾ ಇದೆ. ವಿವಿಧ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ಭಾರತದಲ್ಲಿ ತಯಾರಿಸ್ತಾ ಇದೆ. ಚೆನ್ನೈನಲ್ಲಿರುವ ತನ್ನ ಫ್ಲೆಕ್ಸ್ ಫೆಲಿಸಿಟಿಯಲ್ಲಿ ಅದರ ಘಟಕಗಳಿವೆ. ಕ್ರೋಮ್ ಬುಕ್ ಲ್ಯಾಪ್ಟಾಪ್ ತಯಾರಿಕೆ ಪ್ರಾರಂಭವಾಗಲಿದೆ. ಟೆಕ್ ಜಗತ್ತಿನ ಈ ಇಬ್ಬರು ದಿಗ್ಗಜರು ಅಗ್ಗದ ಲ್ಯಾಪ್ಟಾಪ್ಗಳನ್ನು ಮಾರುಕಟ್ಟೆಗೆ ತರುವುದಕ್ಕೆ ವಿಶೇಷ ಯೋಜನೆಯನ್ನು ಕೂಡ ಮಾಡಿದ್ದು, ಆದಷ್ಟು ಬೇಗ ಇದು ಬಿಡುಗಡೆಯಾಗಲಿದೆಯಂತೆ. ಕೊರೋನಾ ಅವಧಿಯ ನಂತರ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ತೀವ್ರ ಬದಲಾವಣೆಯಾಗಿದೆ. ತಂತ್ರಜ್ಞಾನದ ಅಗತ್ಯ ಹೆಚ್ಚಿದೆ. ಅದಕ್ಕಾಗಿಯೇ ಕ್ರೋಮ್ ಬುಕ್ ಅನ್ನು ಭಾರತದಲ್ಲಿ ತಯಾರಿಸಲಾಗ್ತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಅನೇಕ ಜನರಿಗೆ ಪ್ರಯೋಜನ ನೀಡಲಿದೆ. ಗೂಗಲ್ HP ಲ್ಯಾಪ್ಟಾಪ್ಗಳ ವೈಶಿಷ್ಟ್ಯಗಳೇನು? ಗೂಗಲ್ ಮತ್ತು HP ಕಂಪನಿಯ ಮುಂಬರುವ ಲ್ಯಾಪ್ಟಾಪ್ ಯಾವ ವೈಶಿಷ್ಟ್ಯಗಳನ್ನು ಹೊಂದಿರಲಿದೆ ಎಂಬುದರ ಕುರಿತು ನಿಖರವಾದ ಮಾಹಿತಿಯನ್ನು ಇನ್ನೂ ಕೂಡ ಬಹಿರಂಗಪಡಿಸಲಾಗಿಲ್ಲ. ಆದರೆ ಗೂಗಲ್ ಮತ್ತು HP ಎರಡೂ ಕಂಪನಿ ವಿದ್ಯಾರ್ಥಿಗಳ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸುತ್ತವೆ ಮತ್ತು ಉಪಯುಕ್ತವಾಗುವಂತಹ ವೈಶಿಷ್ಟ್ಯಗಳನ್ನು ಒದಗಿಸುವುದಕ್ಕೆ ಪ್ರಯತ್ನಿಸುತ್ತವೆ ಎಂಬುದು ಖಚಿತವಾಗಿದೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.